ರಾಜ್ಯದಲ್ಲಿ ಈ ಬಾರಿ ಮಳೆಯ ಕೊರತೆಯಿಂದ ಬರ ಆವರಿಸಿದೆ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ಕೊಪ್ಪಳದಲ್ಲಂತೂ ಜನ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಬೇಸಿಗೆಗೂ ಮುನ್ನವೇ ಜೀವ ಜಲಕ್ಕಾಗಿ ಹಾಹಾಕಾರ ಬಿಂದಿಗೆ ನೀರಿಗಾಗಿ ಜನರ ಅಲೆದಾಟ ಶಾಲೆ ಬಿಟ್ಟು ನೀರು ಹಿಡಿಯುತ್ತಿರೋ ಮಕ್ಕಳು ಒಂದೆಡೆ ಬಿಂದಿಗೆ ಹಿಡಿದು ಯಾವಾಗ ಕರೆಂಟ್ ಬರುತ್ತೋ ಯಾವಾಗ ನೀರು ತುಂಬಿಕೊಂಡು ಮನೆಗೆ ಹೋಗ್ತೀವೋ ಅಂತ ಹೇಳಿ ಚಿಂತೆಯಲ್ಲಿರುವ ಮಕ್ಕಳು ಮತ್ತೊಂದು ಕಡೆ ಬಿಂದಿಗೆ ಹಿಡಿದು ನೀರಿಗಾಗಿ ಪರದಾಡ್ತಾ ಇರುವ ಮಹಿಳೆಯರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡಾದಲ್ಲಿ ರಾಜ್ಯದಲ್ಲಿ ಬೇಸಿಗೆಗೂ ಆರಂಭಕ್ಕೂ ಮುನ್ನವೇ ಹಲವೆಡೆ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿದೆ ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದ ಬಹುತೇಕ ಕಡೆ ಈ ರೀತಿಯ ದೃಶ್ಯಗಳು ಸಾಮಾನ್ಯವಾಗಿದೆ ಇಂದಿರಾನಗರದ ತಾಂಡಾದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ವಾಸವಾಗಿದ್ದು ನೀರು ಪೂರೈಕೆ ಮಾಡ್ತಾ ಇದ್ದ ನಾಲ್ಕು ಕೊಳವೆ ಬಾವಿಗಳು ಹೋಗಿದೆ ಹೀಗಾಗಿ ತಾಂಡಾದ ನಿವಾಸಿಗಳು ಖಾಸಗಿ ವ್ಯಕ್ತಿಗಳ ಬಳಿ ಹೋಗಿ ಗಂಟೆಗಟ್ಟಲೆ ಕಾದು ನೀರನ್ನು ತುಂಬಿಸ್ಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳ ಕಥೆಯಂತೂ ಹೇಳೋದೇ ಬೇಡ ಬಿಡಿ ನೀರು ತುಂಬಿಸಿ ಶಾಲೆಗೆ ಹೋಗುವಷ್ಟರಲ್ಲೇ ತಡವಾಗ್ತಾ ಇದೆ ಸರಿಯಾಗಿ ಪಾಠ ಕೇಳಲು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ ಹೊಲಕ್ಕೆ ಎಷ್ಟೇನು ಕರೆಂಟ್ ಯಾವ ಬರ್ತಂದ್ರೆ ಬರ್ತೀಳ್ರಿ ಸಾಲಿ ಬೈತ್ಯಾರೆ ರೀ ಅಗ್ಲಾಗ್ಲ ನೀರು ಹೊಡಿಯಬೇಕತ್ತ್ರಿ ಮಾಸ್ತ್ರ ಬರ್ತ್ಯಾರೆ ರೀ ತಂದೆ ತಾಯಿ ದುಡಿಯಕ್ ಹೋಕಾರಿ ಸಾಲಿಗೆ ಹೋಗಂತಾರೆ ಹೆಂಗೆ ಹೋಗ್ಬೇಕ್ರಿ ನೀರು ನೋಡಿ ನೀರಿನ ಸಮೇಸ ನೋಡಿರಿ ಅಧ್ಯಕ್ಷರಾಗ್ಯಾರ ರೀ ಮೆಂಬರ್ ಆಗ್ಯಾರ ರೀ ಅವ್ರು ನೀರು ತರಕೆ ಆಗಲ್ಲ ಅವ್ರಿಗೆ ನೀರು ನಾಲ್ಕು ಹಾಕ್ಯಾರಿ ನಾಲ್ಕು ಹಾಕ್ಯಾರಿ ನೀರು ಬರೋಣ್ರಿ ಬರ್ತಾ ಬರ್ತಾವ ಅಂತಾರೆ ರೀ ಕುಡಿಯಕ್ಕೆ ನೀರು ರೀ ಸಾಮಾನ್ಯ ಆಗೈತೆ ನೀರು ಇನ್ನು ಇಂದಿರಾ ನಗರ ತಾಂಡದ ಜನರಿಗೆ ನೀರು ಪೂರೈಕೆ ಮಾಡಲಿಕ್ಕೆ ಜಲಜೀವನ್ ಮಿಷನ್ ಅಡಿ ಮನೆ ಮನೆಗೆ ಗಂಗೆ ಯೋಜನೆ ಜಾರಿಯಾಗಿದೆ ಪ್ರತಿ ಮನೆಗೆ ನಳದ ಸಂಪರ್ಕವನ್ನು ಕೂಡ ಕಲ್ಪಿಸಲಾಗಿದೆ ಆದರೆ ನಳ ಸಂಪರ್ಕ ಕಲ್ಪಿಸಿ ವರ್ಷವಾದರೂ ಕೂಡ ಹನಿ ನೀರು ನಲ್ಲಿಯಲ್ಲಿ ಬಂದಿಲ್ಲ ಇನ್ನು ಗ್ರಾಮಕ್ಕೆ ನೀರನ್ನು ಪೂರೈಸಲು ಹೊಸದಾಗಿ ಮತ್ತೊಂದು ಬೋರ್ವೆಲ್ ಅನ್ನು ಕೆಲ ತಿಂಗಳ ಹಿಂದಷ್ಟೇ ಕೊರೆಸಲಾಗಿತ್ತಂತೆ ಆದರೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ಕೆಲಸಗಳು ಬಾಕಿ ಇರುವುದರಿಂದ ನೀರು ಪೂರೈಕೆ ಆಗ್ತಿಲ್ವಂತೆ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ಯಾವುದೇ ಆದಂತಹ ಬೋರ್ ಹಾಕ್ಸಿಲ್ಲ ಏನ್ ಹಾಕ್ಸಿಲ್ರಿ ಒಂದ್ ಶುದ್ಧ ಕುಡಿಯೋ ನೀರಿನ ಘಟಕ ಇಲ್ಲ ನಮ್ಮ ಊರಲ್ಲಿ ಯಾವ್ದೇ ಒಂದು ಆರೋಗ್ಯ ಆರೋಗ್ಯ ಇರಬೇಕಂದ್ರೆ ಸದ್ಯ ಕುಡಿಯೋ ನೀರಿನ ಘಟಕ ಹಾಕ್ರಿ ಅಂತ ಹೇಳಿ ನಾಲ್ಕೈದು ಲೆಟರ್ ಲೆಟ್ರ್ ಕೊಟ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹೋಗಿ ಮೇಲಧಿಕಾರಿಗಳಿಗೆ ಕೊಟ್ಟರು ಮೇಲಧಿಕಾರಿಗಳು ಕೂಡ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನಮ್ಮ ಊರಲ್ಲಿ ಬಹಳ ನೀರಿನ ಸಮಸ್ಯೆ ಇದ್ದು ಬೇರೆ ಎಲ್ಲಿ ಬೋರ್ ಇಲ್ಲ ಸರ್ ನಮ್ಮ ಊರಲ್ಲಿ ಒಂದು ಬೋರ್ ಇದೆ ಸರ್ ಆ ಕಡೆ ಲಾಸ್ಟ್ ಊರ್ ಎಂಡಿಲ್ಲಿ ಆ ಎಂಡಲ್ಲಿ ಊರು ಆ ಬೋರ್ನ ಒಟ್ಟ ಮಿತವಾಗಿ ಹಾಕಿಲ್ಲ ಇನ್ನು ಇಂದಿರಾ ನಗರ ತಾಂಡಕ್ಕೆ ಎರಡು ಮೂರು ದಿನದಲ್ಲಿ ಹೊಸ ಬೋರ್ವೆಲ್ ನಿಂದ ನೀರು ಪೂರೈಕೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ನ ಅಧಿಕಾರಿಗಳು ಹೇಳ್ತಿದ್ದಾರೆ ಆದ್ರೆ ತಾತ್ಕಾಲಿಕ ವ್ಯವಸ್ಥೆಗಿಂತ ಶಾಶ್ವತವಾದ ನೀರಿನ ಮೂಲಗಳನ್ನು ಪತ್ತೆ ಮಾಡಿ ತಾಂಡಾ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಿದೆ ಮುಕ್ಕಣ್ಣ ಕತ್ತಿ ಪಬ್ಲಿಕ್ ಟಿವಿ ಕೊಪ್ಪಳ